ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತು ನಾವು ಕೀಲುಗಳಲ್ಲಿ ಬರ್ತಕ್ಕಂತಹ ನೋವುಗಳು ಮತ್ತು ವಾತದ ಸಮಸ್ಯೆ ಇರ್ತಕ್ಕಂಥದ್ದು ಮತ್ತು ನಮಗೆ ಅನೇಕ ರೀತಿಯಲ್ಲಿ ಅಲ್ಲಲ್ಲಲ್ಲಲ್ಲ ನರಗಳೆಲ್ಲ ಹಿಡ್ಕೊಂಡಾಗ ಆಗ್ಬಿಡುತ್ತೆ ಆ ರೀತಿ ಸಮಸ್ಯೆಗಳಿಗೆ ಇದೆಲ್ಲದಕ್ಕೂ ಕೂಡ ಒಳ್ಳೆಯ ಔಷಧೀಯ ರೂಪದಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಟೀ ಮಾಡ್ಕೊಂಡು ಕುಡಿಯೋಣ. ಇದನ್ನು ಯಾವುದ್ರಲ್ಲಿ ಮಾಡ್ತೀವಿ? ಇದೊಂದು ಅಮೋಘವಾದ ಸಸ್ಯ, ಎಲ್ಲ ಬೇರಿಗಳಲ್ಲಿ ಎಲ್ಲ ಕಡೆ ಓಡಾಡುವ ದಾರಿಗಳಲ್ಲಿ ಎಲ್ಲ ಇರುತ್ತೆ. ಆದರೆ ಇದ್ರ ಪರಿಚಯ ನಮಗೆ ಇರೋದಿಲ್ಲ ಅಷ್ಟೇ. ಇವತ್ತು ನಾನು ತೋರಿಸಿದ್ಮೇಲೆ ಅಯ್ಯೋ ಇದಾ ನಾನು ನೋಡಿದ್ದೀನಿ ಅಂತ ನಿಮಗೂ ಅನಿಸುತ್ತೆ. ಇದನ್ನು ನಾವು ಅತಿಬಲ ಅಂತ ಹೇಳಿ ಕರಿತಕ್ಕಂಥದ್ದು. ಇದನ್ನು ಉಪಯೋಗ ಮಾಡಿ ಆಯುರ್ವೇದದಲ್ಲಿ ಬೇಕಾದಷ್ಟು ಔಷಧಿಗಳನ್ನು ಕೂಡ ತಯಾರು ಮಾಡ್ತಾರೆ. ಅಂತಹ ಅಮೋಘವಾದ ಸಸ್ಯದ ಒಂದು ಪರಿಚಯವನ್ನು ಮಾಡೋಣ ನೋಡಿ. ಇದು ಈ ರೀತಿ ಇರುತ್ತೆ, ಇದರಲ್ಲಿ ಎಲೆಗಳು ಈ ರೀತಿ ಇರುತ್ತೆ, ಮತ್ತು ಹಳದಿ ಬಣ್ಣದ ಹೂವು ಇರುತ್ತೆ, ಗುಂಡೆಗೆ ಇರುತ್ತೆ ಹೂವು, ಒಂದು 5 ರೇಖುಗಳು ಮಾತ್ರ ಇರ್ತಕ್ಕಂತಹ ಹೂವು. ಈಗ ಇದು ಮುದುರ್ಕೊಂಡು ಬಿಟ್ಟಿದೆ ಹೂವೆಲ್ಲವೂ ಕೂಡ, ನಾವು ತಂದಾಗ ಅರಳಿತ್ತು ಈಗ ಮುದುಡಿ ಹೋಗಿದೆ. ಮತ್ತು ಇದರಲ್ಲಿ ಒಂದು ಕಾಯಿ ಇರುತ್ತೆ. ನಾವು ಮಕ್ಕಳಲ್ಲಿ ಆಟ ಆಡಬೇಕಾದ್ರೆ ಇದನ್ನು ಟಿಫಿನ್ ಬಾಕ್ಸ್ ಕಾಯಿ ಅಂತ ಹೇಳಿ ಇಟ್ಕೊಂಡು ಆಟ ಆಡ್ತಾ ಇದ್ವಿ. ಈ ಥರದ್ದು 2 ಕಾಯಿ ಇಟ್ಕೊಂಡು ಅದನ್ನು ಈಗ ಮುಚ್ಚಿಬಿಟ್ಟು ಹಿಂಗೆ ಮುಟ್ಟಿಸಿದ್ರೆ ಅದು ಕ್ಲೀನಾಗಿ ಈ ಪದರ ಪದರ ಇದೆಯಲ್ಲ ಅದು ಒಂದ್ರೊಳ ಮೇಲೆ ಒಂದು ಕೂತ್ಕೊಂಡು ಒಂಥರ ನೋಡೋದಕ್ಕೆ ಒಂಥರ ಟಿಫಿನ್ ಕ್ಯಾರಿಯರ್ ಥರ ಕಾಣಿಸೋದು. ಈ ಹೂವನ್ನು ನಾವು ಸಾಧಾರಣವಾಗಿ ವಿಶೇಷವಾದ ಹಬ್ಬ ಹರಿದಿನಗಳಲ್ಲಿ ಗೌರಿ ಗಣೇಶ ಪೂಜೆ ಇಂಥದ್ದೆಲ್ಲ ಆಗಬೇಕಾದ್ರೆ ಇದರ ಹೂವನ್ನು ಕೂಡ ನಾವು ಬಿಡಿಸ್ಕೊಂಡು ಬರ್ತಾ ಇದ್ವಿ. ಯಾಕೆಂದರೆ ಎಲ್ಲ ರೀತಿಯ ಪತ್ರೆಗಳು ಪುಷ್ಪಗಳು ಬೇಕಲ್ವಾ, ಹಾಗಾಗಿ ಈ ಔಷಧೀಯ ಗುಣ ಇರತಕ್ಕಂತಹ ಈ ಪತ್ರೆಗಳು ಪುಷ್ಪಗಳೆಲ್ಲವೂ ಕೂಡ ನಮಗೆ ಪೂಜೆಗೆ ಬಹಳ ಯೋಗ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇದರ ಪರಿಚಯ ನಮಗೆ ಸಣ್ಣ ಮಕ್ಕಳಿಂದಲೂ ಕೂಡ ಇರ್ತಕ್ಕಂಥದ್ದು. ಇವತ್ತಿಗೆ ನಾವು ಯಾರಿಗೂ ಯಾವುದೇ ರೀತಿಯ ಸಸ್ಯಗಳ ಪರಿಚಯವೇ ಇರೋದಿಲ್ಲ. ಹಾಗಾಗಿ ಇದನ್ನು ಪರಿಚಯ ಮಾಡಿಕೊಳ್ಳಿ, ನಿಮಗೆ ತಿಳಿದವರಿಗೂ ಕೂಡ ಎಲ್ಲರಿಗೂ ಕೂಡ ಪರಿಚಯ ಮಾಡಿಸಿ. ಯಾಕೆಂದರೆ ಇದು ಅಷ್ಟು ಅದ್ಭುತವಾಗಿರ್ತಕ್ಕಂಥ ಔಷಧೀಯ ಗುಣ ಇರೋ ಸಸ್ಯ. ಇವಾಗ ಮಾತು ಸ್ವಲ್ಪ ಕಡಿಮೆ ಮಾಡಿ ಕೆಲಸ ಮಾಡೋಣ, ಅಲ್ಲ ಒಲೆ ಹಚ್ಕೊಳ್ಳೋಣ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈ ಗಿಡದ ಎಲೆಗಳನ್ನು ನಾವು ಇದಕ್ಕೆ ಬಳಕೆಯನ್ನು ಮಾಡ್ಕೋತಾ ಇದ್ದೀನಿ. ಈ ಎಲೆಯಲ್ಲಿಯೂ ಔಷಧಿ ಇದೆ, ಹೂವಿನಲ್ಲಿಯೇ ಬೇರೆ ರೀತಿಯ ಔಷಧಿ ಇದೆ, ಈ ಬೀಜದಲ್ಲಿ ಬೇರೆಯದೇ ಆದಂತಹ ಔಷಧೀಯ ಗುಣಗಳಿದೆ. ಇವತ್ತು ಪತ್ರೆಯ ಬಗ್ಗೆ ಹೇಳೋಣ, ಇನ್ನೊಮ್ಮೆ ಬೀಜದ ಬಗ್ಗೆ ಹೇಳೋಣ. ಯಾಕೆಂದರೆ ಬೀಜದಲ್ಲಿ ತುಂಬ ವಿಶೇಷವಾದಂತಹ ಗುಣಗಳಿದೆ, ಅದು ತುಂಬ ಉಪಯುಕ್ತವಾಗ್ತಕ್ಕಂಥದ್ದು, ಅದನ್ನು ಕೂಡ ಹೇಳೋಣ. ಈಗ ಸದ್ಯಕ್ಕೆ ಈ ಸಲ ನಾವು ಕೇವಲ ಪತ್ರೆಯನ್ನು ಬಳಕೆ ಮಾಡಿ ಒಂದು ಟೀಯನ್ನು ಮಾಡೋಣ. ಇದನ್ನು ಬಹಳ ಹುಷಾರಾಗಿ ನಾವು ನೋಡಿ ಹಾಕಬೇಕು. ಎಷ್ಟೇ ತೊಳೆದಿದ್ರೂ ಕೂಡ ಎಲೆಯ ಹಿಂಭಾಗದಲ್ಲಿ ಹುಳ ಮೊಟ್ಟೆ ಎಲ್ಲ ಇರುವ ಸಾಧ್ಯತೆ ಇರುತ್ತೆ. ಅದನ್ನೆಲ್ಲ ಸರಿಯಾಗಿ ಪರಿಶೀಲನೆ ಮಾಡಿಯೇ ನಾವು ಈ ಎಲೆಯನ್ನು ಬಳಕೆಯನ್ನು ಮಾಡೋದು ಒಳ್ಳೆಯದು. ಇದರ ಜೊತೆಗೆ ನಾನಿವತ್ತು ಸ್ವಲ್ಪ ಟೀ ಪುಡಿಯನ್ನೇ ಬಳಕೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇದನ್ನು ಟೀ ಮಾಡ್ಕೊಂಡು ಕುಡಿತೀವಲ್ವಾ, ಸ್ವಲ್ಪ ಮಧುರವಾಗಿಯೂ ಮಾಡ್ಕೊಂಡು ಕುಡಿಯೋಣ, ಹಾಗಾಗಿ ಟೀ ಪುಡಿಯನ್ನು ಇದಕ್ಕೆ ನಾವು ಬಳಕೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕುತ್ತಾ ಇದ್ದೀನಿ. ಇದೊಂದು 2 ನಿಮಿಷ ಕುದಿಲಿ, ಅಲ್ಲಿವರೆಗೆ ಇದರ ವಿಚಾರವನ್ನು ತಿಳ್ಕೊಳ್ಳೋಣ. ಈ ಅತಿಬಲವನ್ನು ಬಳಕೆ ಮಾಡೋದರಿಂದ ಸಂಧಿ ಸಂಧಿಗಳಲ್ಲಿ ಶೇಖರಣೆ ಆಗಿರ್ತಕ್ಕಂತಹ ವಾಯುದೋಷವನ್ನು ಹೋಗಲಾಡಿಸುತ್ತೆ, ವಾಯುವನ್ನೆಲ್ಲ ಹೊರಕ್ಕೆ ಕಳಿಸಿ ಆ ಭಾಗದಲ್ಲಿ ಸಂಪೂರ್ಣವಾಗಿ ಶುಚಿತ್ವವನ್ನು ಕಾಪಾಡಿಕೊಂಡು ಅದು ಯಾವುದೇ ರೀತಿಯ ನೋವುಗಳಿಗೆ ಎಡೆ ಮಾಡಿಕೊಳ್ಳದೇ ಇರೋ ರೀತಿಯಲ್ಲಿ ನಮಗೆ ರಕ್ಷಣೆಯನ್ನು ಮಾಡಿಕೊಡುತ್ತೆ. ಹಾಗಾಗಿ ಆರ್ಥರೈಟಿಸ್ನಂತಹ ಸಮಸ್ಯೆಯವರಿಗೆ ಇದು ಅತ್ಯಂತ ಉಪಯುಕ್ತವಾಗುವಂತಹ ಔಷಧಿಯಾಗಿದೆ. ಇನ್ನು ಶ್ವಾಸಕೋಶಗಳಿಗೆ ಸಂಬಂಧಪಟ್ಟ ಹಾಗೆ ಶ್ವಾಸಕೋಶದಲ್ಲಿ ಬರ್ತಕ್ಕಂತಹ ಸೋಂಕುಗಳನ್ನು ನಿವಾರಣೆಯನ್ನು ಮಾಡುತ್ತೆ, ಉಸಿರಾಟದ ತೊಂದರೆಯನ್ನು ಹೋಗಲಾಡಿಸುತ್ತೆ. ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಇರುವಂಥದ್ದು, ಮೇಲೆ ಮೇಲೆ ಉಸಿರು ಬರ್ತಕ್ಕಂಥದ್ದು, ಮತ್ತು ಶ್ವಾಸಕೋಶದಲ್ಲಿ ಆಗಾಗ್ಗೆ ನೀರು ಶೇಖರಣೆ ಆಗ್ತಕ್ಕಂಥದ್ದು, ಈ ರೀತಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಈ ಒಂದು ಮೂಲಿಕೆಯಲ್ಲಿ ನಮಗೆ ಸಹಾಯ ಸಿಗುವಂಥದ್ದು. ಇನ್ನು ಪುರುಷರಲ್ಲಿ ಬರ್ತಕ್ಕಂತಹ ವೀರ್ಯಾಣುಗಳ ಕೊರತೆ ಇದ್ದಾಗ ಕೂಡ ಇದರ ಬಳಕೆಯಿಂದ ಅದನ್ನು ನಿವಾರಣೆ ಮಾಡ್ಕೋಬಹುದು, ಅದರಿಂದ ಬರುವಂತಹ ಸಂತಾನದ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುವಂತೆ ಇದೆ.
ಇನ್ನು ಸ್ತ್ರೀಯರಲ್ಲಿ ಬಂಜೆತನ ಇದ್ದಾಗ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಇದೇ ಮೂಲಿಕೆಯಲ್ಲಿ ನಮಗೆ ಔಷಧಿ ಇರ್ತಕ್ಕಂಥದ್ದು. ಇದು ತುಂಬ ಸಮಸ್ಯೆಗಳಿಗೆ ಪರಿಹಾರ ಇದರಲ್ಲಿ ಸಿಕ್ಕಿಬಿಡುತ್ತೆ. ಹಾಗಾಗಿ ನಾನು ಕೆಲವನ್ನು ಮಾತ್ರ ಈಗ ಹೇಳಿದ್ದೀನಿ. ಈ ಒಂದು ಮೂಲಿಕೆಯ ಒಂದು ಅಂದರೆ ಈ ಪತ್ರೆ, ಇವತ್ತು ಪತ್ರೆಯನ್ನು ಮಾತ್ರ ನಾವು ಬಳಕೆ ಮಾಡಿದ್ದೀವಿ. ಬೀಜ, ಹೂವು ಮತ್ತು ಬೇರು ಇದನ್ನ ಬಳಕೆ ಎಲ್ಲ ಮುಂದೊಂದು ದಿವಸ ಖಂಡಿತ ನಾನು ಹೇಳ್ತೀನಿ. ಇದರ ಸದ್ಯಕ್ಕೆ ಇದರ ಉಪಯೋಗವನ್ನು ಮಾಡಿಕೊಡಿ, ಮತ್ತು ಒಳ್ಳೆಯ ಬಲವನ್ನು ಕೊಡುತ್ತೆ. ಅದರ ಹೆಸರೇ ಅತಿ ಬಲ, ಅತಿಯಾದ ಬಲವನ್ನು ಕೊಡ್ತಕ್ಕಂಥದ್ದು, ಬಲವನ್ನು ತುಂಬುವಂಥದ್ದು, ಶರೀರಕ್ಕೆ ಪುಷ್ಟಿಯನ್ನು ಕೊಡ್ತಕ್ಕಂತಹ ಶಕ್ತಿ ಈ ಒಂದು ಪತ್ರೆಯಲ್ಲಿ ಇದೆ ಅಂತ ಅದ್ಭುತವಾಗಿರೋ ಒಂದು ಟೀ ಮಾಡಿದ್ದೀವಿ. ಕುಡಿದು ನೋಡ್ಕೊಳ್ಳೋಣ ಹೇಗಿದೆ ಅಂತ. ಇದಾಗಿದೆ, ಇವಾಗ ಶೋಧಿಸ್ಕೊಳ್ಳೋಣ. ಸ್ವಲ್ಪ ಹಾಲನ್ನು ಹಾಕ್ತಾ ಇದ್ದೀನಿ. ಒಳ್ಳೆಯ ಅದ್ಭುತವಾಗಿರುವಂಥ ಟೀ ರೆಡಿಯಾಗಿದೆ ಕುಡಿಯೋದಕ್ಕೆ, ಮಮ ಅಂತ ಇದೆ. ಒಳ್ಳೆ ಟೀ ಮಾಡಿದ್ದೀವಿ, ಕುಡಿದು ನೋಡಿ ನೀವು ಇದೇ ರೀತಿ ಮಾಡಿಕೊಂಡು ಕುಡಿಯೋದಕ್ಕೂ ಕೂಡ, ಟೀ ಕುಡಿಯೋಕ್ಕೆ ಎಲ್ರಿಗೂ ಖುಷಿಯಾಗತ್ತೆ, ಜೊತೆಗೆ ಆರೋಗ್ಯಪೂರ್ಣವಾಗಿಯೂ ಕೂಡ ಇದೆ. ಇಂತಹ ಅದ್ಭುತವಾಗಿರ್ತಕ್ಕಂತಹ ಟೀಯನ್ನು ಹೇಗೆ ಮಾಡೋದು, ಇದರಿಂದ ಏನು ಪ್ರಯೋಜನ ಎಲ್ಲವೂ ತಿಳ್ಕೊಬೇಕಲ್ವಾ. ನಿಮ್ಮ ಸ್ನೇಹಿತರಿಗೆ, ಕುಟುಂಬಸ್ಥರಿಗೆ, ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗೋದಕ್ಕೆ ಮಾತ್ರ ಹೇಳೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ತೆ.